ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕೆಂದು ಪ್ರೊಫೆಸರ್ ಪಿಜಿ ಪಾಟೀಲ್ ಅವರು ಧಾರವಾಡದಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಒಂದಲ್ಲ ಒಂದು ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಗಣಿತ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪಿಜಿ ಪಾಟೀಲ್ ಅವರು ತಿಳಿಸಿದರು. ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗಣಿತ ಶಾಸ್ತ್ರ ವಿಭಾಗದ ವತಿಯಿಂದ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಧ್ಯಯನಶೀಲತೆ ಬೆಳೆಸಿಕೊಳ್ಳಬೇಕು ಅಂದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾ ಮಾಡಲಗೆರೆ, ಡಾಕ್ಟರ್ ಶ್ರೀನಿವಾಸ್ ಕಿರ್ಸೂರ್ ಅವರು ಕಾರಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ, ಹಳಿಯಾಳ, ಗದಗ್, ಕುಮಟಾ, ಹೊನ್ನಾವರ, ಬೆಳಗಾವಿ, ಕಾರವಾರ, ಅಂಕೋಲಾ, ಸಿರಸಿ ಮುಂತಾದ ರಾಜ್ಯದ ವಿವಿಧ ಭಾಗಗಳಿಂದ 50ಕ್ಕೂ ಹೆಚ್ಚು ಶಿಕ್ಷಕರು ಮತ್ತು 200 ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು. ಹಾಗೂ ಸ್ನಾತಕೋತ್ತರ ಕೇಂದ್ರ ಮತ್ತು ನಮ್ಮ ಮಹಾವಿದ್ಯಾಲಯದ ಗಣಿತ ವಿಭಾಗ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಗಣಿತ ಪ್ರಾಧ್ಯಾಪಕರ ಸಂಘ ಆಯೋಜನೆ ಮಾಡಿದಂತಹ ಈ ಒಂದು ದಿನದ ಕಾರ್ಯಾಗಾರ ವಿಷಯ ಆಲ್ಜಿಬ್ರಾ 2 ಅಂಡ್ ಕ್ಯಾಲ್ಕುಲಸ್ 2 ಎನ್ಇಪಿ 2020. ಸೊ ಈ ಒಂದು ಸರ್ ಇನ್ ದೇ ಆಬ್ಸೆನ್ಸ್ ಐ ಎಕ್ಸ್ಟೆಂಡ್ my heart full warm gratitude to respected Dr. B.G. Patil sir, chairman of the Department of Mathematics, Karnataka University, Dharwad, for his gracious presence and his